ಈಗ ಸಿದ್ದರಾಮಯ್ಯ ಅವರು ಕೋಲಾರ ಕ್ಷೇತ್ರ, ಸಿದ್ದರಾಮಯ್ಯ ಅವರನ್ನ ಸೋಲಿಸಬೇಕು ಕೊನೆ ಚುನಾವಣೆಯಲ್ಲಿ ಅಂತ ಪ್ರತಿಪಕ್ಷದವರು ಒಂದಷ್ಟು ಜನ ಕೋಲಾರದಲ್ಲಿರುವಂತಹ ಕಾಂಗ್ರೆಸ್ನವರೇ ಭಾರಿ ಕಷ್ಟಪಡ್ತಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರ ಜೊತೆ ರಾಜಕೀಯದ ಕಾಗುಣಿತವನ್ನ ಕಲಿತು ಎರಡು ಬಾರಿ MLA ಆಗಿ ಕಾಂಗ್ರೆಸ್ಗೆ ಕೈಕೊಟ್ಟು ಬಿಜೆಪಿಗೆ ಹೋಗಿ ಆರೋಗ್ಯ ಸಚಿವರಾಗಿರುವಂತಹ ಸುಧಾಕರ್ ಅವರು ಅಚ್ಚರಿಕೆ ಹೇಳ್ಕೊಂಡು ಕೊಟ್ಟವರು. ಯಾಕಂದ್ರೆ ಸುಧಾಕರ್ ವಿರುದ್ಧ ಸಿದ್ದರಾಮಯ್ಯ ಅವರು ಯಾವಾಗ್ಲೂ ಮಾತಾಡ್ತಿರ್ತಾರೆ, ನಮ್ ಜೊತೆ ಇರ್ಲಿಲ್ವಾ ಅವನು, ನಾವು ಶಾಸಕನ್ ಮಾಡ್ಲಿಲ್ವಾ 2 ಸಲ, ಈಗೆಲ್ಲ ಮಾತಾಡ ಶುರು ಮಾಡೋಣ ಅಂತ ಹೇಳ್ತಿರ್ತಾರೆ ಸುಧಾಕರ್ ಅವ್ರ ಬಗ್ಗೆ ಪ್ರೀತಿಯ ಗೌರವದಿಂದ. ಅವ್ರಿಗೊಂಥರ ಏ ನಾವು ರಾಜಕೀಯ ಕಲ್ಸಿದಂತ. ಈಗ ಸುಧಾಕರ್ ಅಚ್ಚರಿ ಹೇಳಿಕೆ ಕೊಟ್ಟಿರೋದು ಬಿಜೆಪಿಯ ಸಚಿವರಾಗಿ ಸಿದ್ದರಾಮಯ್ಯ ಅವ್ರು ಗೆಲ್ಲಬೇಕು ಲಾಸ್ಟ್ ಚುನಾವಣೆ, ಗೆದ್ರೆ ಮಜಾ ಇಲ್ಲ ಆಟ ಮಜಾ ಇರಲ್ಲ. ಅವರೇ ಪಕ್ಕಿದಾರೆ ಪಾಪ, ಸೋಲ್ಸಕ್ಕೆ ರೆಡಿ ಮಾಡ್ತಾರೆ. ಅದರಲ್ಲಿ ಬಿ ಎಲ್ ಸಂತೋಷ್ ಎಲ್ಲ ಹೋಗಿದ್ರು ಅವನೇ ಕೋಲಾರಕ್ಕೆ, ಪಕ್ಷ ಯಾವುದೇ ಆಗಿರ್ಲಿ ಎಷ್ಟು ದೊಡ್ಡವರೇ ಬರಲಿ ನಾವು ಹೋರಾಡ್ಬೇಕು ಗೆಲ್ಲಬೇಕು ಅಷ್ಟೇ ಅಂತ ಬಿ ಎಲ್ ಸಂತೋಷ್ ಹೇಳ್ತಾ ಇದ್ರು. ಇಲ್ಲಿ ನೋಡ್ರಿ ಸುಧಾಕರ್ ಉಲ್ಟಾ ಹೊಡೆದವ್ರೆ, ಸುಧಾಕರ್ ಈ ತರ ಉಲ್ಟಾ ಹೊಡೆದವ್ರು ಇದು ಅಚ್ಚರಿ ಹೇಳಿಕೆ. ಅದೇ ಎಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯ ಅವ್ರು ಮಾತಾಡ್ತಾ ನೋಡ್ತಾ ಇರಿ ಆಟ. ಬಿಜೆಪಿಯ ಎಷ್ಟು ಜನ ಶಾಸಕರುಗಳು ಹಾಲಿ ಇರುವಂತವ್ರು ಕಾಂಗ್ರೆಸ್ ಬರ್ತಾರೆ ಆಟ ನೋಡ್ತೀರಿ ಅಂತವ್ರು. ಇಷ್ಟು ದಿನ ಡಿ ಕೆ ಶಿವಕುಮಾರ್ ಹೇಳಿದಾಗ ಏನೋ ಮಾಡ್ತಾರಪ್ಪ, ಏನೋ ಮಾಡ್ತಾರೆ, ಏನೋ ಸರ್ಪ್ರೈಸ್ ಐತೆ, ಕೊಡ್ತಾರೆ ಪ್ಯಾಕೇಜ್, ಆಪರೇಷನ್ ಕಾಂಗ್ರೆಸ್ ತೋರಿಸ್ತಾರೆ ಅಂತಿದ್ವಿ. ಸಿದ್ದರಾಮಯ್ಯ ಅವ್ರು ಹೇಳಕ್ ಶುರು ಮಾಡೋರು ಇವತ್ತು ನೋಡ್ತಾ ಇರಿ. ಏನೋ ಸುಧಾಕರ್ ನೋಡ್ತಿದ್ರೆ ಸಿದ್ದರಾಮಯ್ಯ ಗೆಲ್ಲಬೇಕು ಅಂತಾರೆ, ಈ ಕಡೆ ನೋಡ್ರೆ ಕೆಲವೊಂದಿಷ್ಟು ಶಾಸಕರು ಬರ್ತಾರೆ ಅಂತ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಹೇಳ್ತಾರೆ. ಸುಧಾಕರ್ ಏನಾದ್ರು ಬರ್ತಾರೆ ಹಂಗೆ ಗೊತ್ತಿಲ್ಲ ಸದ್ಯಕ್ಕೆ, ಆ ತರ ಕಾಣಿಸ್ತಿಲ್ಲ, ನೋಡೋಣ ಯಾರು ಬರ್ತಾರೆ ಏನು ಅಂತ. ಬಟ್ ಒಂದು ಸ್ಪೆಷಲ್ ಇಂಟ್ರೆಸ್ಟಿಂಗು ಸುಧಾಕರ್ ಆ ಮಾತನ್ನು ಹೇಳಿರೋದು, ಯಾಕಂದ್ರೆ ಸುಧಾಕರ್ ವಿರುದ್ಧ ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ಏನು ಪ್ರಜಾಧ್ವನಿ ಯಾತ್ರೆಗೆ ಹೋಗಿದ್ರಲ್ಲ, ಬೇಜಾನ್ ಹಾವಳಿಟ್ಟಿದ್ರು ಸಿದ್ದರಾಮಯ್ಯನವರು, ಫುಲ್ಲು ಕೊತ್ತೂರು ಮಂಜ ಅಂತ ಕರೆಸ್ತಾರೆ ಅಲ್ಲಿಗೆ, ಸುಧಾಕರ್ನ ಸೋಲಿಸ್ತಾರೆ, ಹಗರಣಗಳು, ಕೋವಿಡ್ ಟೈಮಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಆದಂತಹ ಒಂದು ಭ್ರಷ್ಟಾಚಾರ ಲಂಚ ಎಲ್ಲವನ್ನು ಕೂಡ ಓಪನ್ ಮಾಡಿದ್ದು ಸಿದ್ದರಾಮಯ್ಯನವರು, ಎಷ್ಟೆಷ್ಟು ಬಿಲ್ಗೆ ಎಷ್ಟೆಷ್ಟು ಬಿಲ್ ಹಾಕಿದ್ದೀರಾ ಅಂತ ಸ್ವಲ್ಪ ತೀವ್ರ ಚರ್ಚೆ ಆಗಿತ್ತು. ಈ ನಡುವೆ ಸುಧಾಕರ್ ಸಿದ್ದರಾಮಯ್ಯನವ್ರು ಗೆಲ್ಲಬೇಕು ಅಂತ ಹೇಳೋದು ಒಂದು ಶಾಕಿಂಗ್ ನ್ಯೂಸ್. ನೋಡೋಣ ನಾಳೆ ನಡೆದ್ರಲ್ಲಿ ಇನ್ನೊಂದು ಹೊಸ ರೀತಿ ಹೇಳಿಕೆ ಕೊಡ್ಬೋದು, ನಾನು ಹಂಗಲ್ಲ ಹಿಂಗೆ ಹೇಳಿದ್ದೆ ಅಂತ ವ್ಯಂಗ್ಯವಾಗಿ ಹೇಳಿದ್ದೆ ಅಂತಲೂ ಹೇಳ್ಬೋದು. ವೆಯ್ಟ್ ಮಾಡೋಣ ನೋಡೋಣ ಏನಾಗುತ್ತೆ ಅಂತ.